ತುಂಬಾ ವಿಡಿಯೋಸ್ ಗಳನ್ನ ನೋಡ್ತೀವಿ. ಈ ವಿಡಿಯೋಸ್ ಗಳನ್ನ ನೋಡಿದಾಗ ವಿಡಿಯೋಸ್ ಗಳು ಬಂದ್ಬಿಟ್ಟು ನಮ್ಮ ಮೆಮೊರಿಯನ್ನ ತುಂಬುತ್ತದೆ. ನಾವೀಗ ಫಸ್ಟ್ ಸ್ಕ್ರೀನ್ ಶಾಟ್ ತೋರಿಸಿದಿವಲ್ಲ, ಈ ಸ್ಕ್ರೀನ್ ಶಾಟ್ ಅಲ್ಲಿ ನಮಗೆ ಸುಮಾರು 90 MB ಇದೆ ಏನೇಳಿ ಫೇಸ್ಬುಕ್ ಆಪಿನ ಇಂಟರ್ನಲ್ ಮೆಮೊರಿ. ಅದನ್ನ ನಾವು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡುವಾಗ 90 MB ಇರ್ತದೆ. ಅದೇ ರೀತಿ ಫೇಸ್ಬುಕ್ ಲೈಟ್ ಅಂತ ಹೇಳಿದ್ರೆ 1.5 MB ಮಾತ್ರ ಇರುತ್ತೆ ಅಷ್ಟೇ ಇದರ ಕೆಪಾಸಿಟಿ, ಅಂದ್ರೆ ಇದರ ಸ್ಟೋರೇಜ್ ಅಷ್ಟೇ ಇರೋದು. ಆದ್ರೆ ನಾವು ಇದನ್ನು ಉಪಯೋಗಿಸೋಕೆ ಶುರು ಮಾಡಿದಾಗ, 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು ಉಪಯೋಗಿಸೋಕೆ ಶುರು ಆದಾಗ, ನಮ್ಮ ಈ ವಾಚ್ ಹಿಸ್ಟ್ರಿಗಳು, ನಾವು ನೋಡಿದಂತಹ ಸ್ಟೋರೇಜ್ ಇವೆಲ್ಲವೂ ಸ್ಟೋರ್ ಆಗಿ ಒಂದ್ ಕಡೆ ಇರ್ತದೆ. ಅದು ನಮ್ಮ ಮೆಮೊರಿಯನ್ನ ಜಾಸ್ತಿ ಮಾಡ್ತಾ ಹೋಗ್ತದೆ. ಉದಾಹರಣೆಗೆ 600 MB ಅಂದ್ರೆ ಒಂದು ಅರ್ಧ ಸಿನಿಮಾ ತುಂಬುವಷ್ಟು ಮೆಮೊರಿ ನಮ್ಮ ಫೋನ್ ನಲ್ಲಿ ತುಂಬುತ್ತದೆ, 800 MB ಆಗ್ತದೆ. ಈಗ ನಾನು ಸೆಕೆಂಡ್ ಸ್ಕ್ರೀನ್ ಶಾಟ್ ತೋರಿಸಿದ್ದೀನಿ ನೋಡಿ ಬಲಗಡೆಯಲ್ಲಿ, ಆ ಬಲಗಡೆ ತೋರಿಸಿರುವಂತ ಸ್ಕ್ರೀನ್ ಶಾಟ್ ಅನ್ನು ಸ್ವಲ್ಪ ನೋಡಿ. ನನ್ನ ಫೋನ್ ಅಲ್ಲಿ 1.5 GB ಏನಾಗಿದೆ, ತುಂಬಿಕೊಂಡಿದೆ. ಹಾಗಾದ್ರೆ ಇದನ್ನ ನಾವು ಕ್ಲಿಯರ್ ಮಾಡಬೇಕು. ಹೇಗೆ ಕ್ಲಿಯರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀವಿ. ಓಕೆ, ವಿಡಿಯೋವನ್ನ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗ್ತದೆ. ಹಲೋ ಗ್ರೇ, ಹಾಗಾದ್ರೆ ನಾವು ಸೆಟ್ಟಿಂಗ್ಸ್ ಕಡೆಗೆ ಹೋಗೋಣ. ಇಲ್ಲಿ ನೋಡಿ, ಮೊದಲು 3 ಲೈನ್ಸ್ ಕಾಣ್ತಿದ್ಯಲ್ಲ, 3 ಲೈನ್ಸ್ ಅನ್ನು ಸ್ವಲ್ಪ ಒತ್ತಿ ನಂತರ ಸ್ವಲ್ಪ ಕೆಳಗಡೆ ಬನ್ನಿ. ಕೆಳಗಡೆ ಬಂದಾಗ ನಮಗೆ ಸೆಟ್ಟಿಂಗ್ಸ್ ಅಂತ ಕಾಣ್ತದೆ. ಸೆಟ್ಟಿಂಗ್ಸ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸ್ ಆಪ್ಷನ್ ಸೆಲೆಕ್ಟ್ ಮಾಡಿ ಜಸ್ಟ್ ಸ್ವಲ್ಪ ಕೆಳಗಡೆ ಬನ್ನಿ. ಆಡಿಯನ್ಸ್ ವಿಸಿಬಿಲಿಟಿ ಅಲ್ಲ, ಪರ್ಮಿಷನ್ಸ್ ಇದೆ ನೋಡಿ. ಈ ಪರ್ಮಿಷನ್ಸ್ ಕೆಳಗಡೆ ಇಲ್ಲಿ ಆಫ್ ಫೇಸ್ಬುಕ್ ಆಕ್ಟಿವಿಟಿ ಅಂತ ಹೇಳಿ ಇದೆ. ಅಂದ್ರೆ ನೀವು ಆಲ್ರೆಡಿ ಇದನ್ನ ಆಫ್ ಮಾಡಿ ಇಟ್ಕೊಳ್ಳೋದು, ಅಂದ್ರೆ ಮುಂದೆ ಬರುವಂತದ್ದು ಯಾವುದು ಇದರಲ್ಲಿ ಸೇವ್ ಆಗಲ್ಲ, ಆ ರೀತಿ ಮಾಡ್ಕೊಳ್ಬಹುದು ನೋಡಿ. ಆಫ್ ಅಂತ ಹೇಳಿದೆ, ಆಫ್ ಅಂತ ಕೊಟ್ಬಿಟ್ಟು ಇಲ್ಲಿ ಏನೇನು ಆಫ್ ಮಾಡ್ಬೋದು ಅಂತೇಳಿ ಕೇಳ್ತಾ ಇದೆ. ಓಕೆ, ಒಂದು ರಿಸೀವ್ ಯುವರ್ ಆಕ್ಟಿವಿಟಿ ಬರುವಂತದ್ದು, ಅಂದ್ರೆ ನೀವೇನ್ ಮಾಡಿದಿರಿ, ವಾಟ್ ಟು ಡೂ ಯುವರ್ ಆಕ್ಟಿವಿಟಿ ಅದು, ಮತ್ತೆ ಹೌ ಈಸ್ ಇಟ್ ಈಸ್ ಸೆಕ್ಯೂರ್ಡ್, ಇಷ್ಟು ವಿಚಾರಗಳನ್ನ ನೀವು ಕ್ಲಿಯರ್ ಮಾಡಬಹುದು. ಇಲ್ಲಿ ಕೆಳಭಾಗದಲ್ಲಿ ಕಾಣ್ತಾ ಇದೆ ನೋಡಿ, ಕ್ಲಿಯರ್ ಹಿಸ್ಟ್ರಿ ಅಂತ ಹೇಳಿ ಕೊಡ್ತಾ ಇದೆಯಲ್ಲ, ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ, ಕ್ಲಿಯರ್ ಮಾಡಿದ್ರೆ ಮುಗೀತದೆ. ಅಂದ್ರೆ ಇಲ್ಲಿ ಏನೇನು ಕ್ಲಿಯರ್ ಆಗ್ತದೆ, ಒಂದು ಡೌನ್ಲೋಡ್ ಯುವರ್ ಇನ್ಫಾರ್ಮೇಶನ್, ಮ್ಯಾನೇಜ್ ಯುವರ್ ಆಕ್ಟಿವಿಟಿ, ಇವೆಲ್ಲವೂ ಇದರಲ್ಲಿ ಕ್ಲಿಯರ್ ಆಗ್ತದೆ. ಓಕೆ, ಮತ್ತೆ ನೀವು ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅದೇನು ಸೇವ್ ಮಾಡಿ ಇಟ್ಟಿದ್ದೀರಿ, ನೀವು ಪರ್ಸನಲಿ ಏನೇನು ನೋಡಿದ್ದೀರಿ, ಯಾವ ವಿಡಿಯೋ ವಾಚ್ ಮಾಡಿದ್ದೀರಿ, ಅವೆಲ್ಲ ಕ್ಲಿಯರ್ ಆಗ್ತದೆ. ಓಕೆ, ನೆಕ್ಸ್ಟ್ ಅದಕ್ಕಿಂತಲೂ ಸ್ವಲ್ಪ ಕೆಳಗಡೆ ಇನ್ನೊಂದಿದೆ ನೋಡಿ, ಆಕ್ಟಿವಿಟಿ ಲಾಗ್ ಅಂತೇಳಿ. ಅಲ್ಲಿಗೋಗಿ ಆಕ್ಟಿವಿಟಿ ಲಾಗ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಮಾಡುವಂತ ಕೆಲಸಗಳಿದ್ದಾವೆ. ಅಂದ್ರೆ ಏನೇನು ಟ್ರ್ಯಾಶ್ ನಲ್ಲಿ ಇಡ್ತೀರಿ ಅದೆಲ್ಲ ಬೇಕಾಗುತ್ತೆ. ಟ್ರ್ಯಾಶ್ ಅಂತ ಹೇಳಿದ್ರೆ ನೋಡಿ, ಜಸ್ಟ್ ಸ್ವಲ್ಪ ಕೆಳಗಡೆ ಬನ್ನಿ, ಹೀಗೆ ಹಿಂಗೆ ಡೌನ್ ಮಾಡಿ. ಡೌನ್ ಮಾಡುವಾಗ ಇಲ್ಲಿ ಮತ್ತೊಂದು ಆಪ್ಷನ್ಸ್ ಕಾಣ್ತದೆ, ವ್ಯೂ ಆಕ್ಟಿವಿಟಿ ಹಿಸ್ಟರಿ ಅಂತ ಹೇಳಿ ಇದೆ. ಈ ಹಿಸ್ಟರಿಯನ್ನ ನೀವು ಆನ್ ಮಾಡಿಕೊಂಡು ನೋಡಿ, ನೀವು ಏನೇನು ಮಾಡಿದ್ದೀರಿ ಈ ತಿಂಗಳು, ಕಳೆದ ತಿಂಗಳೆಲ್ಲ ಏನೇನು ಮಾಡಿದ್ದೀರಿ ಅದು ಪೂರ್ತಿ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನೋಡಿ. ಇದು ಇದನ್ನು ಒನ್ ಬೈ ಒನ್ ನೀವು ಡಿಲೀಟ್ ಮಾಡಬೇಕು. ಓಕೆ, ಸೊ ಇದು ಎಲ್ಲ ವರ್ಷದ್ದು ಇರುತ್ತೆ, ಈ ವರ್ಷದ ಮಾತ್ರ ಅಲ್ಲ, ಕಳೆದ ವರ್ಷದ್ದು ಅದ್ರ ಹಿಂದಿನ ವರ್ಷದ್ದು ಎಲ್ಲವೂ ಇರ್ತವೆ. ಸುಮಾರು ಎಷ್ಟು ವರ್ಷ ತನಕ ನೀವು ಡಿಲೀಟ್ ಮಾಡಿಲ್ಲೋ ಅಷ್ಟು ವರ್ಷದ್ದು ಇಲ್ಲಿ ತೋರಿಸ್ತಾ ಇರ್ತದೆ. ಏನು ಮಾಡಿದ್ದೀರಿ, ಯಾರ್ಯಾರಿಗೆ ಲೈಕ್ ಮಾಡಿದ್ದೀರಿ, ಯಾರ್ಯಾರಿಗೆ ಕಮೆಂಟ್ ಕೊಟ್ಟಿದ್ದೀರಿ, ಯಾವ ವಿಡಿಯೋ ನೋಡಿದ್ದೀರಿ ಎನ್ನುವ ಪ್ರತಿಯೊಂದು ವಿಚಾರಗಳು ಇಲ್ಲೇನಾಗಿರ್ತದೆ, ಸೇವ್ ಆಗಿರ್ತದೆ. ಇದನ್ನು ನೀವು ಒನ್ ಬೈ ಒನ್ ಏನು ಮಾಡಬೇಕು, ಡಿಲೀಟ್ ಮಾಡಬೇಕು. ಓಕೆ, ಸೊ ಅದು ಭಾರಿ ದೊಡ್ಡ ಕೆಲಸ ಆಗ್ತದೆ. ಇದಕ್ಕಿಂತ ಈಸಿ ಇರುವಂಥ ಮತ್ತೊಂದು ವಿಧಾನ ಹೇಳ್ಕೊಡ್ತೀವಿ, ವಿಡಿಯೋವನ್ನು ಕೊನೆ ತನಕ ನೋಡಿ. ಇಲ್ಲಿ ನೀವು ಡೆಸ್ಕ್ಟಾಪ್ ವರ್ಷನ್ಗೆ ಹೋಗ್ಬಿಟ್ಟು ಇವನ್ನೆಲ್ಲ ಡಿಲೀಟ್ ಮಾಡ್ಬೋದು. ಒಂದೇ ಒಂದು ಕ್ಲಿಯರ್ ಅಂತ ಕೊಟ್ಬಿಟ್ರೆ ಸಾಕು, ಪ್ರತಿಯೊಂದು ಡಿಲೀಟ್ ಆಗ್ತದೆ. ಓಕೆ, ಸೊ ನಾನೀಗ ಕ್ರೋಮಲ್ಲಿದ್ದೀನಿ, ಕ್ರೋಮ್ ಅಥವಾ ಬ್ರೌಸರ್ನಲ್ಲಿದ್ದೀನಿ. ಅಲ್ಲಿ ಅಡ್ರೆಸ್ ನೋಡ್ಕೊಳ್ಳಿ, facebook.com, ಬರೀ ಫೇಸ್ಬುಕ್ ಅಂತ ಟೈಪ್ ಹೊಡೆದ್ರು ಸಾಕು. ಟೈಪ್ ಹೊಡೆದ್ಬಿಟ್ಟು ನೀವಿಲ್ಲಿ ಜಸ್ಟ್ ಲಾಗಿನ್ ಆಗಬೇಕಾಗತ್ತೆ, ಯಾಕೆಂದರೆ ನಿಮ್ಮ ಫೇಸ್ಬುಕ್ ಅಕೌಂಟ್ ಇಲ್ಲಿ ಲಾಗಿನ್ ಆದರೆ ಮಾತ್ರ ಈ ಫೆಸಿಲಿಟಿ ಬರ್ತದೆ. ಓಕೆ, ಸೊ ದೆನ್ ನೀವು ಮೇಲೆ ಕಾಣುವಂತಹ 3 ಡಾಟ್ಸ್ ಇದೆ, ಇಲ್ಲಿ 3 ಡಾಟ್ ಇದೆ. ಈ 3 ಡಾಟನ್ನು ಉಪಯೋಗಿಸ್ಬಿಟ್ಟು ನೀವು ಡೆಸ್ಕ್ಟಾಪ್ ವರ್ಷನ್ಗೆ ನಿಮ್ಮ ಕ್ರೋಮನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಡೆಸ್ಕ್ಟಾಪ್ ಸೈಟ್ ಅಂತ ನೀವು ಜಸ್ಟ್ ಆನ್ ಮಾಡ್ಕೊಳ್ಳಿ. ಓಕೆ, ಡೆಸ್ಕ್ಟಾಪ್ ಸೈಟ್ ಅಂತ ಆನ್ ಮಾಡಿದ್ರೆ ಮಾತ್ರ ಫುಲ್ ಆಪ್ಷನ್ಸ್ ಡಿಸ್ಪ್ಲೇ ಆಗ್ತದೆ, ಇಲ್ಲದಿದ್ರೆ ಅರ್ಧಮರ್ಧ ಬರುತ್ತೆ ಅಷ್ಟೇ. ಓಕೆ, ಸೊ ಇದರಲ್ಲಿ ನೀವು ಎಂಟ್ರಿ ಆದ ತಕ್ಷಣ ಇಲ್ಲಿ ಮತ್ತೊಂದು 3 ಲೈನ್ಸ್ ಕಾಣ್ತದೆ ಒಳಭಾಗದಲ್ಲಿ, ಅಲ್ಲೊಂಚೂರು ಮುಟ್ಟಿ. ಮುಟ್ಟುವಾಗ ನಿಮ್ಮ ಯಾವ ಪ್ರೊಫೈಲ್ನ ನೀವು ಕ್ಲಿಯರ್ ಮಾಡಬೇಕು ಅದನ್ನು ತಗೊಳ್ಳಿ. ಓಕೆ, ಈಗ ಸದ್ಯಕ್ಕೆ ನನಗೆ ಈ ಪ್ರೊಫೈಲ್ನ ಕ್ಲಿಯರ್ ಮಾಡಬೇಕು, ಅದರ ಆ್ಯಕ್ಟಿವಿಟಿ ಲಾಗ್ಗಳನ್ನ ಕ್ಲಿಯರ್ ಮಾಡಬೇಕು.
ಪ್ರೊಫೈಲ್ನ ಸೆಲೆಕ್ಟ್ ಮಾಡಿದೆ. ಪ್ರೊಫೈಲ್ನ ಸೆಲೆಕ್ಟ್ ಮಾಡಿ ಸ್ವಲ್ಪ ಕೆಳಭಾಗದಲ್ಲಿ ಇಲ್ಲೊಂದು ಮತ್ತೊಂದು 3 ಲೈನ್ಸ್ ಕಾಣ್ತದೆ. ಆ 3 ಲೈನ್ಸನ್ನು ಒಂದ್ಸರಿ ಮುಟ್ಟಿ, ರೈಟ್, 3 ಲೈನ್ಸ್ ಮುಟ್ಟುವಾಗ ಅಲ್ಲಿ ಮತ್ತೆ ತೋರಿಸ್ತಾ ಇದೆ ಆ್ಯಕ್ಟಿವಿಟಿ ಲಾಗ್ ಅಂತೇಳಿ. ನೋಡಿ, ಆ್ಯಕ್ಟಿವಿಟಿ ಲಾಗ್ ಅಂತೇಳಿ ತೋರಿಸ್ತಾ ಇದೆ. ಈ ಆ್ಯಕ್ಟಿವಿಟಿ ಲಾಗನ್ನು ನೀವೇನು ಮಾಡಬೇಕು, ಕ್ಲಿಯರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನೀವು ಮಾಡಿರುವಂಥ ಪ್ರತಿಯೊಂದು ಕೆಲಸಗಳು ಇಲ್ಲಿರ್ತವೆ, ರೈಟ್. ಓಕೆ, ಸೊ ಇಲ್ಲಿ ನೀವು ಜಸ್ಟ್ ನೋಡ್ತಾ ಬನ್ನಿ, ನೋಡಿ ಹಿಂಗಿದೆ, ಹೌದಾ. ಇಲ್ಲಿ ನೀವು ಲೋಡ್ ಮಾಡಿಬಿಟ್ಟು ಬೇಕಾದರೆ ಎಲ್ಲವನ್ನು ಡಿಲೀಟ್ ಮಾಡ್ಬೋದು. ನೋಡಿ, 2021 ಏನು ನೋಡಿದ್ದೀರಿ, 18 ಏನು ನೋಡಿದ್ದೀರಿ, 17 ಏನು ನೋಡಿದಿರಿ, ಇಸ್ವಿಯನ್ನು ಲೋಡ್ ಮಾಡ್ಕೊಳ್ಳಿ. ಲೋಡ್ ಮಾಡಿಕೊಂಡು ಕ್ಲಿಯರ್ ಕೊಡಿ, ಅಥವಾ ಪೂರ್ತಿಯನ್ನು ನೀವಿಲ್ಲಿ ರೀಸೈಕ್ಲಿಂಗ್ ಬಿನ್ ಅಂತೇಳಿ ಕೊಟ್ಬಿಡಿ ಪೂರ್ತಿ. ನೋಡಿ, ಇಲ್ಲೊಂದು ಇದೆಯಲ್ಲ ಈ ರೀಸೈಕ್ಲಿಂಗ್ ಬಿನ್ನಲ್ಲಿ ಏನೇನು ಕೊಡಬೇಕು ಅಂತೇಳಿ ತೋರಿಸ್ತಾ ಇದೆ. ಅಲ್ಲಿಗೆ ಹೋಗಿ ರೀಸೈಕ್ಲಿಂಗ್ ಬಿನ್, ಅದು ಹೋಯ್ತು. ಓಕೆ, ಈಗ ಇಸ್ವಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋ ಸ್ಟೋರೀಸ್ ಅವೈಲಬಲ್, ನಥಿಂಗ್. ನೋಡಿ, ಎಲ್ಲ ಹೋಯ್ತು, ಎಲ್ಲ ಹೋಯ್ತು, ಹೌದಾ. ಏನೂ ಇಲ್ಲ, ಎಂಥದ್ದೂ ಇಲ್ಲ ಅಂತ ತೋರಿಸ್ತಾ ಇದೆ. ಹೀಗೆ ಒಂದೊಂದು ತೋರಿಸ್ತಾ ಬರ್ತದೆ, ಏನೂ ಇಲ್ಲ, ಏನೂ ಇಲ್ಲ ಅಂತ. ಅಂದರೆ ನೀವು ರೀಸೈಕ್ಲಿಂಗ್ ಬಿನ್ನಿಗೆ ಹೋದರೆ ಸಾಕು, ಪೂರ್ತಿ ಡಿಲೀಟ್ ಆಗಿರ್ತದೆ, ರೈಟ್. ಓಕೆ, ಸೊ ಇದೇ ಕೆಲಸ ನೋಡಿ, ಇಷ್ಟೇ ಕೆಲಸ. ರೀಸೈಕ್ಲಿಂಗ್ ಬಿನ್ನಿಗೆ ಒಂದ್ಸರಿ ಬಂದುಬಿಟ್ಟು ನೀವು ಕ್ಲಿಯರ್ ಕೊಟ್ಟರೆ ಸಾಕು, ಪೂರ್ತಿ ಡಿಲೀಟ್ ಆಗಿ ಹೋಗ್ತದೆ. ಓಕೆ, ಸೊ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿಕೊಡಿ. ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು.